ಮುಂಬೈ ದಾದರ್ದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಗೃಹ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿ ದಾಂಧಲೆ ಮಾಡಿರುವ ಘಟನೆಯನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಅಹಿಂದ ಬಿ ಗ್ರೇಡ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಹುಕ್ಕೇರಿ ಪಟ್ಟಣದ ಮಿನಿ ವಿಧಾನಸೌಧದ ಬಳಿ ಎಸ್ಸಿಎಸ್ಟಿ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಸಮಿತಿಯ ಸದಸ್ಯ ಸುರೇಶ್ ತಳವಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಅಹಿಂದ ಬಿ ಗ್ರೇಡ್ ಕಾರ್ಯಕರ್ತರು ಕೂಡಲೇ ಘಟನೆಗೆ ಕಾರಣರಾದ ಕಿಡಿಗೇಡಿಗಳನ್ನು ಬಂಧಿಸಿ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ದೇಶದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕೊಲ್ಲುವ ಸಂಚು ನಡೆದಿದೆ. ಘಟನೆಗೆ ಕಾರಣರಾದವರನ್ನು ಪತ್ತೆ ಮಾಡಿ ಉಗ್ರ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಒಂದು ವೇಳೆ ವಿಳಂಬವಾದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ತಿಳಿಸಿದರು. ಪ್ರತಿಭಟನೆಯಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಉದಯ್ ಹುಕ್ಕೇರಿ, ಮುಖಂಡರಾದ ಸುರೇಶ್ ತಳವಾರ್, ಪ್ರೊಫೆಸರ್ ಡಿ ಶ್ರೀಕಾಂತ್, ಬಸವರಾಜ್ ಖಡಕ್ಬಾವಿ, ಕಲ್ಲಪ್ಪ ಕಟ್ಟಿ, ಮಾರುತಿ ತಳವಾರ್, ದೀಪಕ್ ವೀರ್ಮುಖ್, ರಮೇಶ್ ತಳವಾರ್, ಪ್ರಮೋದ್ ಹೊಸಮನಿ, ರಮೇಶ್ ಹುಂಜಿ, ಮಹೇಶ್ ಹಟ್ಟಿಹೊಳಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಿಸಿ ಕ್ಯಾಮರಾ ಎಲ್ಲವನ್ನು ಧ್ವಂಸ ಮಾಡಿ ಬಹುಶಃ ಅವರಿಗೆ ನಾಗರಿಕತೆ ಇಲ್ಲ, ಮಾನವ ದ್ವೇಷಿಗಳು, ಸಂವಿಧಾನದ ಅದರ ಅರ್ಥ ಗೊತ್ತಿಲ್ಲ ಅಂತ ಒಂದು ಇವತ್ತು ಅಂಬೇಡ್ಕರ್ ಮುಂದಿನ ಒಂದು ಕಾಯ್ದು ಎಲ್ಲವನ್ನು ಒಂದು ಧ್ವಂಸ ಮಾಡಿದ್ದಾರೆ. ಅಂತವರನ್ನ ಕೂಡಲೇ ಮಹಾರಾಷ್ಟ್ರ ರಾಜ್ಯಪಾಲರಾಯಿತು, ಭಾರತ ಸರ್ಕಾರದ ರಾಷ್ಟ್ರಪತಿಗಳಾಯಿತು, ಇವತ್ತು ಕೂಡಲೇ ಆ ಕಿಡಿಗೇಡಿಗಳನ್ನ ಬಂಧಿಸಿ ಅವರ ಮೇಲೊಂದು ಕಾನೂನು ಸೂಕ್ತವನ್ನ ಕ್ರಮವನ್ನು ತೆಗೆದುಕೊಂಡು ಅವರನ್ನ ಗಡಿಪಾರು ಮಾಡಬೇಕು. ಇಲ್ಲದಾದ್ರೆ ದೇಶದಲ್ಲಿರುವಂತಹ ಕೋಟ್ಯಾಂತರ ಅಂಬೇಡ್ಕರ್ ಅಭಿಮಾನಿಗಳು ರಸ್ತೆಗೆ ಇಳಿದು ಒಂದು ಉಗ್ರ ಸ್ವರೂಪದ ಹೋರಾಟಕ್ಕೆ ಇಳಿಬೇಕಾಗುತ್ತದೆ. ಮುಂಬೈನ ದಾದರ್ನಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯಾದಂತಹ ರಾಜ್ಯಗ್ರಹದ ಮೇಲೆ ಕೆಲವು ದಿನಗಳ ಹಿಂದೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ಮನೆ ಹತ್ತಿರುವ ಹೂವಿನ ಕುಂಡಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಹಾಳು ಮಾಡುವುದರ ಜೊತೆಗೆ ಮನೆಯ ವಾತಾವರಣವನ್ನು ಕೆಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅದು ದೇಶದ ಎಲ್ಲ ದಲಿತ ಬಾಂಧವರ ಮನನೋಯಿಸುವ ಕೆಲಸವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ವರ್ಗಕ್ಕೆ ಸೀಮಿತರಾದಂಥ ವ್ಯಕ್ತಿಗಳಲ್ಲ. ಅಂತಹ ವ್ಯಕ್ತಿಗಳ ಮನೆಯನ್ನು ಕಿಡಿಗೇಡಿಗಳು ಯಾವುದೋ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಮಾಡಿರುವ ಕೃತ್ಯವನ್ನು ನಾವು ಹುಕ್ಕೇರಿ ತಾಲೂಕಾ ಅಹಿಂದ ಬ್ರಿಗೇಡ್ ಹಾಗೂ ತಾಲೂಕಾ ವಿವಿಧ ದಲಿತ ಸಂಘಟನೆಗಳ ಪರವಾಗಿ ಇದನ್ನು ಖಂಡಿಸುತ್ತೇವೆ. ಜೊತೆಗೆ ಈ ಕೃತ್ಯವನ್ನು ಎಸಗಿದಂತಹ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರನ್ನು ಗಡೀಪಾರ ಮಾಡಬೇಕು ಹಾಗೂ ಅವರಿಗೆ ಶಿಕ್ಷೆ ವಿಧಿಸಬೇಕೆಂದು ನಾವೆಲ್ಲ ದಲಿತ ಸಂಘಟನೆಗಳ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಜೊತೆಗೆ ಅವರಿಗೆ ಯೋಗ್ಯ ಶಿಕ್ಷೆ ಆಗದೆ ಅವರನ್ನು ಬಂಧಿಸದೇ ಹೋದರೆ ನಾವು ಇನ್ನೂ ಈ ಹೋರಾಟವನ್ನು ಉಗ್ರ ರೂಪ ತಾಳಬೇಕಾಗುತ್ತದೆ ಎಂದು ಈ ಮೂಲಕ ನಾವು ಎಚ್ಚರಿಕೆ ನೀಡುತ್ತೇವೆ.